ಓಂ ಶಾಂತಿ. ಮುರುಳಿ ದಿನಾಂಕ 15/9/69. ಅವ್ಯಕ್ತ ಬಾಪ್ದಾದ ಮಧುಬನ. ನೆನಪಿನ ಆಧಾರದಿಂದ ನೆನಪಾರ್ಥ ರೂಪಿತ ಆಗುತ್ತದೆ. ಶಬ್ದದಿಂದ ದೂರ ಹೋಗಬೇಕು ಅಥವಾ ತಂದೆಯನ್ನು ಶಬ್ದದ ಜಗತ್ತಿಗೆ ಕರೆಸಬೇಕು. ಈಗ ಎಲ್ಲರೂ ಶಬ್ದದಿಂದ ದೂರ ಹೋಗುತ್ತಿದ್ದೀರ ಮತ್ತು ಪುನಃ ಬಾಪ್ತಾದರವರನ್ನು ಈ ಶಬ್ದದ ಜಗತ್ತಿಗೆ ಕರೆಸುತ್ತಿದ್ದೀರ. ಶಬ್ದದಲ್ಲಿ ಬರುತ್ತಿದ್ದರೂ ಕೂಡ ಅತೀಂದ್ರಿಯ ಸುಖದ ಅನುಭವದಲ್ಲಿ ಇರಲು ಸಾಧ್ಯ ಆಗುತ್ತದೆ ತಾನೆ. ಅಂದ ಮೇಲೆ ಪುನಃ ಶಬ್ದದಿಂದ ದೂರ ಆಗುವ ಪ್ರಯತ್ನ ಏಕೆ? ಒಂದು ವೇಳೆ ಶಬ್ದದಿಂದ ದೂರಾಗಿ ನಿರಾಕಾರಿ ರೂಪದಲ್ಲಿ ಸ್ಥಿತಾಗಿ ನಂತರ ಪುನಃ ಸಾಕಾರದಲ್ಲಿ ಬಂದರೆ ನೀವು ಅನ್ಯರಿಗೂ ಕೂಡ ಆ ಸ್ಥಿತಿಗೆ ಕರೆದುಕೊಂಡು ಹೋಗಬಹುದು. ಒಂದು ಸೆಕೆಂಡ್ನಲ್ಲಿ ನಿರಾಕಾರಿ ಸ್ಥಿತಿಯಲ್ಲಿರಬೇಕು, ಒಂದು ಸೆಕೆಂಡ್ನಲ್ಲಿ ಸಾಕಾರಕ್ಕೆ ಬರಬೇಕು. ಇಂತಹ ಡ್ರಿಲ್ ಅನ್ನು ಕಲಿಯಬೇಕು. ಈಗೀಗ ನಿರಾಕಾರಿ, ಈಗೀಗ ಸಾಕಾರಿ. ಯಾವಾಗ ಇಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರೋ ಆಗ ಸಾಕಾರ ರೂಪದಲ್ಲಿ ಪ್ರತಿಯೊಬ್ಬರೂ ಕೂಡ ನಿರಾಕಾರ ರೂಪವನ್ನು ಪರಸ್ಪರ ಸಾಕ್ಷಾತ್ಕಾರ ಮಾಡಿಸುತ್ತೀರ ಮತ್ತು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತೀರ. ಸ್ವಯಂನ ಸ್ವರೂಪದ ಸಾಕ್ಷಾತ್ಕಾರವನ್ನು ನೀವು ಮಾಡಿಕೊಂಡಿದ್ದೀರ ತಾನೆ. ಬ್ರಾಹ್ಮಣ ರೂಪದಲ್ಲಂತೂ ಇದ್ದೇ ಇದ್ದೀರ, ಆದರೆ ನಿಮ್ಮ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀರ. ಅಂದ ಮೇಲೆ ನಿಮ್ಮ ನಂಬರ್ನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದೀರ. ಮತ್ತೆ ಪುನಃ ಇಂಥ ಯಾವುದಾದರೂ ನಿಮ್ಮ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದೀರ. ನಿಮ್ಮ ನಿಜರೂಪ ಮರೆತು ಹೋಗಿದೆಯೇನು? ವರ್ತಮಾನ ಸಮಯದಲ್ಲಿ ಯಾವ ರೂಪದಲ್ಲಿ ನೀವು ಸ್ಥಿತಾದಾಗ ಯುಕ್ತಿಯುಕ್ತರಾಗಿ ಸೇವೆಯನ್ನು ಮಾಡಲು ಸಾಧ್ಯ? ಜಗನ್ಮಾತೆಯ ರೂಪದಲ್ಲಿರಬೇಕು. ಇಂದು ವಿಶೇಷವಾಗಿ ಮಾತೆಯರ ಪ್ರೋಗ್ರಾಂ ನಡೆಯುತ್ತಿದೆ. ನೀವು ಮಾತೆಯರ ರೂಪದಲ್ಲೇ ಇದ್ದೀರ, ಕೇವಲ ಜಗತ್ ಮಾತೆಯರಾಗಬೇಕು. ಮಾತೆ ಆಗದೆ ಪಾಲನೆಯನ್ನು ಕೊಡಲು ಸಾಧ್ಯ ಇಲ್ಲ. ಇಂದು ಮಾತೆಯರನ್ನು ತಂದೆ ಏಕೆ ಕರೆಸಿದ್ದಾರೆ? ಆಸ್ತಿಗೆ ಅಧಿಕಾರಿಯಂತೂ ಆಗಿದ್ದೀರೋ ಅಥವಾ ಈಗ ಆಸ್ತಿಗೆ ಅಧಿಕಾರಿ ಆಗಬೇಕು, ವಾರಸುದಾರರಾಗಿ ಬಿಟ್ಟಿದ್ದೀರೋ ಅಥವಾ ವಾರಸುದಾರರಾಗಲು ಬಂದಿದ್ದೀರೋ? ವಾರಸುದಾರರಿಗೆ ಆಸ್ತಿಯಂತೂ ಸಿಕ್ಕೇ ಬಿಟ್ಟಿದೆ. ಅಂದ ಮೇಲೆ ವಾರಸುದಾರರಾಗೇ ಬಿಟ್ಟಿದ್ದೀರ. ವಾರಸುದಾರರಾದ ನಂತರವೂ ಆಸ್ತಿ ಸಿಕ್ಕಿಲ್ಲ ಎಂದು ಹೇಳುತ್ತೀರೇನು? ಆಸ್ತಿಯ ಅಧಿಕಾರಿಯಂತೂ ಆಗೇ ಬಿಟ್ಟಿದ್ದೀರ. ಈಗ ಯಾವ ಕಾರ್ಯಕ್ಕೋಸ್ಕರ ಬಂದಿದ್ದೀರಾ? ಬಾಪ್ದಾದ ಅವಶ್ಯವಾಗಿ ಯಾವುದೋ ಒಂದು ವಿಶೇಷ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ನಿಮ್ಮನ್ನು ಕರೆಸಿದ್ದಾರೆ ತಾನೆ. ಶಿಕ್ಷಣವನ್ನು ನಿಮ್ಮ ಸೇವಾ ಕೇಂದ್ರದಲ್ಲೂ ನೀವು ಓದುತ್ತಿರುತ್ತೀರ. ಕೋರ್ಸ್ ಅಂತೂ ಪೂರ್ಣ ತೆಗೆದುಕೊಂಡು ಮುಗಿಸಿದ್ದೀರ. ಮುಖ್ಯ ಜ್ಞಾನದ ಶಿಕ್ಷಣದ ಬಗ್ಗೆ ನಿಮಗೆ ಗೊತ್ತಾಗಿ ಬಿಟ್ಟಿದೆ. ಇನ್ನು ಉಳಿದಿರುವುದು ಯಾವ ಮಾತು? ಈಗ ನಷ್ಟಮೋಹಿ ಆಗಬೇಕು. ಯಾವಾಗ ನೀವು ಸತ್ಯ ಸ್ನೇಹಿಗಳಾಗುತ್ತೀರೋ ಆಗ ನಷ್ಟಮೋಹಿ ಆಗುತ್ತೀರ. ಹೇಗೆ ಯಾವುದಾದರೂ ವಸ್ತುವನ್ನು ಬೆಂಕಿಗೆ ಹಾಕಿದ ತಕ್ಷಣ ಆ ವಸ್ತುವಿನ ಬಣ್ಣ ರೂಪ ಎಲ್ಲವೂ ಬದಲಾಗುತ್ತದೆ. ಅಂದ ಮೇಲೆ ನಿಮ್ಮಲ್ಲಿ ಏನೆಲ್ಲ ಸ್ವಲ್ಪ ಅಸುರಿ ಗುಣ, ಲೋಕದ ಮರ್ಯಾದೆಯ ಭಯ ಇದೆ, ಕರ್ಮ ಬಂಧನದ ಹಗ್ಗದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಾ, ಮಮತೆಯ ಎಳೆಯ ಹಗ್ಗದಲ್ಲಿ ಬಂಧಿತರಾಗಿದ್ದೀರಾ, ಅದೆಲ್ಲವನ್ನೂ ಈಗ ಮಧುಬನದಲ್ಲಿ ಸುಡಬೇಕು. ಈ ಸ್ನೇಹದ ಅಗ್ನಿಯಲ್ಲಿ ಸ್ವಯಂನ್ನು ಹಾಕಿಕೊಳ್ಳುವುದರಿಂದ ಎಲ್ಲಾ ಮಾತಿನಿಂದ ಮುಕ್ತ ಆಗುತ್ತೀರಾ. ನಿಮ್ಮ ಬಣ್ಣ ರೂಪ ಎಲ್ಲವೂ ಕೂಡ ಸ್ನೇಹದ ಅಗ್ನಿಯಲ್ಲಿ ಬದಲಾಗಿ ಬಿಡುತ್ತದೆ. ಈ ಆಸಕ್ತಿಯ ಅಗ್ನಿಯಲ್ಲಿ ಸ್ವಯಂನ್ನು ಹಾಕಿಕೊಂಡು ಪರಿವರ್ತನೆ ಆಗುವುದಕ್ಕೋಸ್ಕರ ತಯಾರಾಗಿದ್ದೀರಾ ತಾನೆ? ಯಾವ ವಸ್ತು ಸುಟ್ಟು ಹೋಗುತ್ತದೆಯೋ ಅದು ಪುನಃ ಸಂಪೂರ್ಣ ಸಮಾಪ್ತಿಯಾಗಿ ಬಿಡುತ್ತದೆ, ನಂತರ ಅದು ಕಾಣಿಸುವುದೂ ಇಲ್ಲ. ಅದೇ ರೀತಿ ಸ್ವಯಂನ್ನು ಪರಿವರ್ತನೆ ಮಾಡಿಕೊಳ್ಳುವ ಸಾಹಸ ನಿಮ್ಮಲ್ಲಿ ಇದೆ ತಾನೆ. ನಿಮ್ಮ ಯಾದ್ಗಾರ್ ಈ ಸಮಯದವರೆಗೂ ಜಗತ್ತಿನಲ್ಲಿ ಸ್ಥಿರವಾಗಿ ಇದೆ. ನಿಮ್ಮ ಯಾದ್ಗಾರ್ನ ಆಧಾರ ಯಾವ ಮಾತಿನ ಮೇಲೆ ನಿಂತಿದೆ? ಎಷ್ಟೆಷ್ಟು ನೀವು ತಂದೆಯ ನೆನಪಿನಲ್ಲಿ ಇರುತ್ತೀರೋ ಅಷ್ಟು ನಿಮ್ಮ ಯಾದ್ಗಾರ್ ರೂಪಿತ ಆಗುತ್ತದೆ. ಎಷ್ಟು ನೀವು ನೆನಪಿನಲ್ಲಿ ಇರುತ್ತೀರೋ ಅಷ್ಟು ನಿಮ್ಮೆಲ್ಲರ ಯಾದ್ಗಾರ್ ತಯಾರಾಗಿ ಬಿಡುತ್ತದೆ. ಇಲ್ಲಿಯವರೆಗೂ ನಿಮ್ಮ ಯಾದ್ಗಾರ್
ಸ್ಥಿರವಾಗಿ ಜಗತ್ತಿನಲ್ಲಿ ಇದೆ. ನಿಮ್ಮ ನೆನಪಿನ ಆಧಾರದಿಂದ ಎಲ್ಲರ ನೆನಪಾರ್ಥ ತಯಾರಾಗಿದೆ. ಒಂದು ವೇಳೆ ನೆನಪು ಕಡಿಮೆ ಇತ್ತು ಅಂದರೆ ನೆನಪಾರ್ಥ ಕೂಡ ಅದೇ ರೀತಿ ಇರುತ್ತದೆ. ಒಂದು ವೇಳೆ ಸ್ಥಿರವಾಗಿ ತಂದೆಯ ನೆನಪಿನಲ್ಲಿರಲು ನೀವು ಪ್ರಯತ್ನ ಪಟ್ಟರೆ ನಿಮ್ಮ ನೆನಪಾರ್ಥವೂ ಸ್ಥಿರವಾಗಿ ಇರುತ್ತದೆ. ನೆನಪಾರ್ಥ ಸ್ಥಿರವಾಗಿ ಇರಬೇಕು ಅಂದರೆ ಮೊದಲು ಸ್ಥಿರವಾಗಿ ನೆನಪಿನಲ್ಲಿ ಇರಿ. ಈ ಆಧಾರದಿಂದ ನೆನಪಾರ್ಥ ರೂಪಿತ ಆಗುತ್ತದೆ. ಪ್ರತಿಯೊಬ್ಬರ ವಿಶೇಷ ಗುಣ, ಪ್ರತಿಯೊಬ್ಬರ ವಿಶೇಷತೆಯ ಕಡೆ ಗಮನ ಇರಬೇಕು. ಒಬ್ಬೊಬ್ಬರಲ್ಲಿ ಏನು ವಿಶೇಷ ಗುಣ ಇದೆ, ಆ ವಿಶೇಷ ಗುಣವನ್ನು ನೀವೆಲ್ಲರೂ ಧಾರಣೆ ಮಾಡಿಕೊಂಡರೆ ನೀವು ಏನಾಗಿ ಬಿಡುತ್ತೀರಾ? ಸರ್ವಗುಣ ಸಂಪನ್ನರು. ಹೇಗೆ ಆತ್ಮದ ರೂಪವನ್ನು ನೋಡುತ್ತೀರಾ ತಾನೆ. ಅಂದ ಮೇಲೆ ಪುನಃ ಯಾವಾಗ ಕರ್ಮ ಮಾಡುತ್ತೀರೋ ಆಗ ಪ್ರತಿಯೊಬ್ಬರ ವಿಶೇಷ ಗುಣದ ಕಡೆ ಗಮನ ಕೊಡಿ. ಆಗ ಉಳಿದ ಎಲ್ಲಾ ಮಾತು ಮರೆತು ಹೋಗುತ್ತದೆ. ಗುಣಗಳನ್ನು ಸ್ವಯಂನಲ್ಲಿ ತುಂಬಿಕೊಳ್ಳಲು ಪ್ರಯತ್ನ ಪಡಬೇಕು. ಇಂದು ಮಾತೆಯರು ಚಂದ್ರಾಕಾರದ ಕುಂಕುಮವನ್ನು ಇಟ್ಟುಕೊಂಡಿದ್ದೀರಾ. ಚಂದ್ರನಲ್ಲಿ ಏನೆಲ್ಲಾ ಗುಣ ಇದೆಯೋ ಅದನ್ನು ನೀವೀಗ ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಲೇಬೇಕು. ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ. ಆದರೆ ಚಂದ್ರನಿಗೆ ಸೂರ್ಯನ ಜೊತೆಗೆ ಬಹಳ ಆಳವಾದ ಸಂಬಂಧ ಇದೆ. ಅಂದ ಮೇಲೆ ನೀವೀಗ ಚಂದ್ರನ ಸಮಾನ ಜ್ಞಾನ ಸೂರ್ಯನಾದ ಶಿವತಂದೆಯ ಜೊತೆ ಸಂಬಂಧ ಇಟ್ಟುಕೊಳ್ಳಿ ಮತ್ತು ಚಂದ್ರನ ಸಮಾನ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ. ಮತ್ತು ಚಂದ್ರನ ಕರ್ತವ್ಯ ಯಾವುದಾಗಿದೆ? ಶೀತಲತೆಯನ್ನು ಕೊಡುವುದು. ಶೀತಲತೆಯ ಜೊತೆ ಜೊತೆಗೆ ಬೆಳಕನ್ನು ಕೂಡ ಚಂದ್ರ ಕೊಡುತ್ತಾನೆ. ಅದೇ ರೀತಿ ನೀವು ಜ್ಞಾನದ ಬೆಳಕನ್ನು ಕೊಡುವವರಾಗಿ ಶೀತಲರಾಗಿ ಒಳ್ಳೆಯದು. ಈಗ ಬೀಳ್ಕೊಡುಗೆಯನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಓಂ ಶಾಂತಿ.